ಡಿಜಿಟಲ್ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಕರ್ನಾಟಕದಾದ್ಯಂತ ಸಾಕಷ್ಟು ಹೆಸರುವಾಗಿರುವಂತಹ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ. ಆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಆಫ್ ಶಾರ್ಟ್ ಫಾರ್ಮ್ ಏನಿದೆ KLE, ಅದು ಅಬ್ರಿವೇಶನ್ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ಲಿಕ್ಕಿಲ್ಲ. KLE ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಆ KLE ಸಂಸ್ಥೆ ಹುಟ್ಟೋದಕ್ಕೆ ಮೂಲ ಕಾರಣ, ಅದಕ್ಕೆ ಮೂಲ ಪುರುಷ ಬಂದ್ಬಿಟ್ಟು ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು. ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರಿಗೆ ಮಕ್ಕಳು ಇರೋದಿಲ್ಲ. ಸೊ ಹಾಗಾಗಿ ಅವರ ಸಮಸ್ತ ಆಸ್ತಿಯನ್ನು ಕೂಡ ಅವರು ಟ್ರಸ್ಟ್ ಆಗಿ ಪರಿವರ್ತನೆ ಮಾಡ್ತಾರೆ ಅವರ ಸತ್ತ ನಂತರ. ಸೊ ಅದರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಾವು ಇವತ್ತು ಶಿರಸಂಗಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಶಿರಸಂಗಿ ಸವದತ್ತಿ ತಾಲೂಕಿನ ಒಂದು ಸಣ್ಣ ಗ್ರಾಮ. ಇಲ್ಲಿ ದೇಸಾಯಿ ಅವರ ಆಡಳಿತ ಇತ್ತು. ನೀವು ಉತ್ತರ ಕರ್ನಾಟಕದ ಭಾಗದ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ರೆ ಆ ವಿಡಿಯೋಗಳಲ್ಲಿ ಕಂಡು ಬರ್ತಕ್ಕಂಥ ದೇಶಗತಿ ಮನೆತನಗಳಲ್ಲಿ ಒಂದಾದ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಾಡೆಗೆ ನಾವಿವತ್ತು ಹೋಗ್ತಿದ್ದೀವಿ. ಸ್ನೇಹಿತರೆ, ಈಗಾಗಲೇ ನಾವು ಒಂದು ಕೋಟೆನ ನಿಮಗೆ ತೋರಿಸಿದ್ವಿ, ಅಂದರೆ ಕೋಟೆ ಹೆಬ್ಬಾಗಿಲು. ಅದು ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ವಾಡೆ ಅಂತ ಕರೆಯಲ್ಪಡ್ತಾ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಸಂತತಿ ಕೊನೆಯಾಗಿರೋದು 27ನೇ ದೇಸಾಯಿ ಅವರವರು, ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ. ತದನಂತರದಲ್ಲಿ KLE ಸೊಸೈಟಿ ಫಾರ್ಮೇಷನ್ ಆಗುತ್ತೆ. ಅದರ ಬಗ್ಗೆ ಬಹಳ ದೊಡ್ಡ ಇತಿಹಾಸನೇ ಇದೆ, ಯಾಕೆಂದರೆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಹಾಗೆ ಲಿಂಗಾಯತ್ ರೆಜಿಮೆಂಟು, ಲಿಂಗಾಯತ್ ಲಿಬರೇಷನ್ ಅಂತ ಹೇಳಿ ಹಲವಾರು ಹೋರಾಟಗಳು ನಡೆಯುತ್ತೆ ಲಿಂಗಾಯತ ಸಮುದಾಯದಲ್ಲಿ. ಸೊ ಅಂಥ ಒಂದು ಹೋರಾಟಕ್ಕೆ ಬಲವಾಗಿ ಒಂದು ಸ್ಟ್ರೆಂತ್ ಕೊಟ್ಟಂಥವರು ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು. ಅವರ ಬಗ್ಗೆ ಮತ್ತು ಈ ವಾಡೆಯ ಇತಿಹಾಸ ಮತ್ತು ಈ ಒಂದು ಸಂಸ್ಥಾನ ಫಾರ್ಮೇಷನ್ ಹೇಗಾಯಿತು ಮತ್ತು ಇವರು ಯಾರ ಅಡಿಯಲ್ಲಿ ಯಾರ ಆಸ್ಥಾನದಲ್ಲಿ ಇವರು ಸಾಮಂತ ಅರಸರಾಗಿ ಆಡಳಿತ ನಡೆಸ್ತಾ ಇದ್ರು, ಈ ಎಲ್ಲ ವಿಷಯನ ತಿಳ್ಕೊಳ್ಳೋಕ್ಕಾಗಿ ನಾವು ಅಣ್ಣಿಗೇರಿಯವ್ರ ಮನೆಗೆ ಬಂದಿದ್ದೀವಿ. ಅಣ್ಣಿಗೇರಿ ಸರ್ ಯಾರಪ್ಪ ಅಂತ ಹೇಳಿದ್ರೆ, ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ತಮ್ಮನ ಮೊಮ್ಮಕ್ಕಳು, ಅಂದರೆ ಅವರ ಒಂದು ಸಂತತಿಯವರು. ಇವರಿಗೆ ಈ ಕೊನೆಯ ದೇಸಾಯಿ ಅವರು, ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು 100 ಎಕರೆ ಹೊಲ, ಅಂದರೆ ಈಗ ತೋಟ ಆಗಿದೆ, ನೀವು ಈ ಕಡೆ ನೋಡ್ಬೋದು, ಒಂದಷ್ಟು ಗಿಡ ಗಂಟೆಗಳನ್ನ ಬೆಳೆಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ ರೈತಾಪಿ ಕುಟುಂಬದವರು. ಸೊ ಇವರು ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಹೌದು, ಬ್ಯಾಂಕಲ್ಲಿ ಈ ಹಿಂದೆ ಕೆಲಸ ಮಾಡ್ತಾಯಿದ್ರು. ಸೊ ಇವರಿಗೆ ದೇಸಾಯಿ ಅವ್ರ ಕಡೆಯಿಂದ ಬಂದಂಥ ಜಮೀನಿನಲ್ಲಿ ನಾವಿದ್ದೀವಿ, ಅಂದರೆ ಇದು ಕೂಡ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ಆಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ. ಸೊ ಅದನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನ, ಇನ್ನೂ ರೋಚಕವಾದಂಥ ವಿಷಯಗಳನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ನಾನು ನಿಮಗೆ ಅಣ್ಣಿಗೇರಿ ಅವರನ್ನು ಪರಿಚಯ ಮಾಡಿಕೊಡ್ತೀನಿ. ಅಣ್ಣಿಗೇರಿ ಅವರು ಅಂದರೆ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ಮನೆತನದವರು, ವಂಶಸ್ಥರು ಅಂತ ಹೇಳ್ಬೋದು, ಡಿಸೆಂಡೆಂಟ್ಸ್ ಅಂತ ಹೇಳ್ಬೋದಾ ಡೈರೆಕ್ಟಾಗಿ? ಯಾಕಂದ್ರೆ ಅವರು ಅವ್ರ ದತ್ತಕ್ಕೆ ಬಂದವರು, ಅದು ಶಾಖ ಬೇರೆ ಆಗಿಬಿಡ್ತದೆ. ಓಕೆ, ಹೌದು. ಹಾಂ, ದೇಶ ಮೂಲ ಊರಿನಲ್ಲಿ ಶಿರಹಟ್ಟಿ ತಾಲೂಕು ಸಿಗ್ಲಿ ಗ್ರಾಮದವರು. ಶಿರಹಟ್ಟಿ ತಾಲೂಕು ಸಿಗ್ಲಿ ಗ್ರಾಮದವರು. ಬಿಗಿನಿಂಗ್ ರೈತರು, ಆಮೇಲೆ ಅವರಿಗೆ 4 ಮಂದಿ ಅಂತಂಬರಿದ್ರು. ಅವರು 4ನೇದವರೇ ಲಿಂಗರಾಜ ದೇಸಾಯಿ ಅವರು. ಅವರು ಸಾದಾ ಕುಟುಂಬದವರು, ಸಣ್ಣ ರೈತರು. ಆದರೆ ಅವರಿಗೆ ಮುಖಲಕ್ಷಣ, ರಾಜಕಳೆ, ವಿದ್ಯಾರ್ಹತೆ ಎಲ್ಲ ಒಳ್ಳೆಯ ಚೆನ್ನಾಗಿದ್ದರು ಅವರು. ಸೊ ಹಾಗಾಗಿ ಇವರು ಇಲ್ಲಿ ದತ್ತಕ್ಕೆ ಬರ್ತಾರೆ. ದತ್ತಕ್ಕೆ ಬಂದಿರುವಂತಹ ವಿಷಯ ಮತ್ತೆ ಇದರ ಸಂಪೂರ್ಣ ಆಸ್ಥಾನದ ವಿಷಯವನ್ನ ನಾವು ಕಿಲ್ಲಾ ಹತ್ರ ಹೋಗಿ ಮಾತಾಡೋಣ. ಈ ಆಸ್ತಿ ಮತ್ತೆ ಇದು ನಿಮಗೆ ಉಡುಗೊರೆಯಾಗಿ ಬಂದಿದ್ದು ಅಂತ ಅವರು ಅಂದ್ರೆ ನಮ್ಮಅಜ್ಜವರು ಅವರದ್ದವರು ಅಣ್ಣತಮ್ಮರು. ಯಾರಜ್ಜ? ಲಿಂಗರಾಜ ದೇಸಾಯಿಯವರು. ನಮ್ಮ ಅಜ್ಜವರು ಒಂದೇ ಹೊಟ್ಟೆಯವರು ಅವರು. ಓಕೆ, ಒಂದ್ ತಾಯಿ ಮಕ್ಕಳು. ಅವರು ಅವರ ಅಪ್ಪ ಹೆಸರು ಗೋಳಪ್ಪ ರಾಮಪ್ಪ ಮಡ್ಲಿ ಹಿಂಗ್ರಿ ಅವ್ರು. ಆಮೇಲೆ ನಮ್ಮದ್ದು ರಾಮಪ್ಪ ಮುದೇಪ್ಪ ರಾಮಪ್ಪ ಮಡ್ಲಿ, ಹಿಂಗೆ ಸಂಬಂಧಿಕರು ಅವರು, ಅಣ್ಣತಮ್ಮರು. ಲಿಂಗರಾಜ ದೇಸಾಯಿ ಅವರು ದತ್ತಕ್ಕೆ ಬಂದರು. ಅವ್ರ ಮೊದಲನೇ ಹೆಸರು ರಾಮಪ್ಪ ಗೋಳಪ್ಪ ಮಡ್ಲಿ ಹಿಂಗ್ರಿ ಏನ್ರಿ. ಅವರು ಕೂಡ ಇವರು ಬಂದರು, ತಮ್ಮವರು ಕರ್ಕೊಂಬಂದರು. ಯಾಕಂದ್ರೆ ಆಗಿನ ಕಾಲಕ್ಕೆ ಅಷ್ಟು ಬಲಾಢ್ಯವಾದಿತ್ತು, ಅವರು ಸೇವಾ ಮಾಡಲಿಕ್ಕೆ
ಅವಶ್ಯ ನಂಬಿಕಸ್ತು ಬಂದ್ಬೇಕಾದ್ರೆ ಹಿಂಗಾಗಿ ಅವರು ಅವ್ರನ್ನು ಕರ್ಕೊಂಡು ಬಂದರು ಅವರು. ಹಿಂಗಾಗಿ ಅಂದರೆ ಲಿಂಗರಾಜ್ ದೇಸಾಯಿ ಅವ್ರು ಮಾತ್ರ ಒಬ್ಬರೇ ಇಲ್ಲಿ ದತ್ತಕ್ಕೆ ಬರಲಿಲ್ಲ, ಅವ್ರ ಜೊತೆ ಅವ್ರ ಮೂಲಸ್ಥರು ಕೂಡ ಒಂದಷ್ಟು ಜನ ಬರ್ತಾರೆ. ಅವಶ್ಯ ಬೇಕಾಗಿತ್ತಾಗ, ಯಾಕಂದ್ರೆ ಆಗ ಡಿಸ್ಪ್ಯೂಟ್ ಇದ್ದು ರೀ ಸರ್, ಒಬ್ಬರನ್ನೊಬ್ಬರು ಬೆಳೆದಾಡೋ ಇದ್ರೊಳಗೆ ಇದ್ದರವರು. ಅವಾಗೂ ಉಮಾಬಾಯಿ ಅನ್ನೋರು ದೇಸಾಯರ ದೇಸಾಯಿ ಎರಡನೇ ಹೆಂಡತಿ ಆಕೆ ಜಗಳ ತೆಗೆದಿದ್ದು. ಗಂಗಾಬಾಯಿ ಉಮಾಬಾಯಿ ಅವರು ಗಂಡ ಹೆಂಡತಿ ಇಬ್ಬರು ಅವರು ಇವರು ದಂಪತಿಗಳು. ಅವರೇನಂದ್ರು ಗಂಗಾಬಾಯಿ ಒಪ್ಪಿಗೆ ಪ್ರಕಾರ ಲಿಂಗರಾಜ್ ದೇಸಾಯಿ ದತ್ತಕ್ಕಾದರು. ಮುಂದೆ ಉಮಾಬಾಯಿ ಅವರು ಅದು ಆಕೆಗೆ ಮನಸ್ಸಿಗೆ ಬರಲಿಲ್ಲ, ದತ್ತಕ್ಕೆ ತೊಗೊಂಡದ್ದು. ಅದಕ್ಕೆ ಆಕೆ ತನ್ನ ತವರ ಮನೆ ಕಡೆಯಿಂದ ಆಕೆ ತೊಗೋಬೇಕನ್ನೋ ವಿಚಾರ ಹಾಕಿದ. ಆಗಿಂದ ಡಿಸ್ಪ್ಯೂಟ್ ಚಾಲು ಇತ್ತೆ, ಡಿಸ್ಪ್ಯೂಟ್ ಚಾಲು ಆಯ್ತು. ಹಿಂಗಾಗಿ ಅವ್ರನ್ನ ಪ್ರೊಟೆಕ್ಷನ್ ಮಾಡೋದೊಂದು ದೊಡ್ಡದು ಕೆಲಸ ಆಯಿತು. ಸರ್, ಈಗ ಇಲ್ಲಿ ಎಷ್ಟು ನಿಮಗೆ ಜಮೀನು ಕೊಟ್ಟಿರೋದು ದೇಸಾಯಿ ಮನೆತನದಿಂದ? ಅವ್ರಿಗೆ 4 ಲಂಬರ್ ಆಸ್ತಿ ಕೊಟ್ಟಿದ್ರು ಸರ್. ಅವರು 4 ಲಂಬರ್ ಆಸ್ತಿ, 4 ಲಂಬರ್ ಅಂದರೆ ಒಂದು ಲಂಬರ್ಗೆ 16 ಎಕರೆ, 4 ಲಂಬರ್ ಅಂದರೆ 64 ಎಕರೆ. ಓಕೆ ಓಕೆ, ಹ್ಞೂ ರೀ. ಒಂದು ಲಂಬಕ್ಕೆ 16 ಎಕರೆ. 16 ಎಕರೆ ಒಂದು ಲಂಬ ಲಂಬರ ಲಂಬರ ಎಕರೆ ಗುಂಟೆ ಲೆಕ್ಕದಲ್ಲಿ ಅಳಿತಾ ಇರಲಿಲ್ಲ. ಅದೊಂದು ಬೇರೆ ಬೀಗ ಅಂತಿದ್ರು, ಹಿಂಗೆ ಬೀಗ ಲಂಬ್ರೆ. ಎಕರೇನು ಇದು ಬ್ರಿಟಿಷದ್ದು ಎಕರೆ, ಅವಕ್ಕಿಂತ ಮೊದಲು ಇವು ಎಕರೆ ಗುಂಟೆ ಎಲ್ಲ ನಮ್ಮ ಬ್ರಿಟಿಷರ ಆಡಳಿತಕ್ಕೆ ಬಂದ್ಮೇಲೆ ನಮ್ಮ ಇಡೀ ದೇಶನ ಸುತ್ತುವರೆದ ಮೇಲೆ ಉಳ್ಕೊಂಡಂತ ಪದಗಳು ಅವೆಲ್ಲ. ಅವು ಸರ್ವೆ ಮಾಡಿದ್ರು ಅವರು, ಇಂಡಿಯಾನ ಸರ್ವೆ ಮಾಡಿದ್ರು ಅವರು ಅವಾಗ ಅದದ್ದು. ಅವು ಅದಕ್ಕಿಂತ ಮೊದಲು ಬೀಗ ಹಿಂಗೆ ಇದ್ರು. ಅವಾಗ ಒಂದು ಬೀಗಕ್ಕೆ ಈಗಿನ ಲೆಕ್ಕದಲ್ಲಿ 16 ಎಕರೆ ಇಲ್ಲ, ಬೀಗ ಅಲ್ಲ, ಬೀಗ ಅಂದ್ರೆ ದೊಡ್ಡದೇ ಇರ್ತದೆ, ಲಂಬರ್ ಅಂತಾರೆ ಅದಕ್ಕೆ. ಲಂಬರ್ ಒಂದು ಲಂಬರ್ಗೆ 16 ಎಕರೆ, ಒಂದು ಲಂಬರ್ಗೆ 16 ಎಕರೆ ಅಂತದ್ದು. 4 ಲಂಬರು ನಿಮಗೆ ಉಡುಗೊರೆಯಾಗಿ ಬಂದಿರೋದು ಅಂದ್ರೆ ನಿಮಗೆ, ಅಂದ್ರೆ ನಿಮ್ಮ ಅಜ್ಜಿಗೆ. ನಿಮ್ಮ ಅಜ್ಜಿಗೆ ನಿಮ್ಮ ತಂದೆಯವ್ರ ತಂದೆಯವ್ರ ಅದೆಲ್ಲ ಮತ್ತೆ ಮಾವುಗಳು ನಮ್ಗೆ. ಅವು ಬರೀ ಹೆಣ್ಮಕ್ಳು ಬಂದರು ಅವರು ಅವ್ರಿಗೆ, ಹಿಂಗಾಗಿ ಎಲ್ಲ ಅಳೆಂದ್ರು ನಾವು. ಅಂದ್ರೆ ಈ ಮನೆತನಕ್ಕೆ ಗಂಡಸು ವಾರಸದಾರರೇ ಇಲ್ಲ, ಇಲ್ಲ ಫುಲ್ ಹೆಣ್ಮಕ್ಳೆ ಎಲ್ರಿಗೂ. ಸೊ ಹಂಗಾಗಿ ನೀವು ಕೂಡ ಅಳಿಯಂದ್ರು, ಅಳೆಂದ್ರು ಈ ಮನೆಗೆ, ಅಳಿಯಂದ್ರು ಅಳೆಯಂದ್ರು. ಹೌದು, ನಮ್ಮ ಅವನು ಬೇರೆ ಬರೋರು, ಅವರು ಅಳೆಯಂದ್ರು ಎಲ್ಲ. ಹಿಂಗೆ ಇದು ಒಂದು ಬಂತಾನೆ ಹಿಂಗೆ ಈ ಊರಾಗ. ನಿಮಗೆ ಉಡುಗೊರೆಯಾಗಿ ಬಂದ್ಮೇಲೆ ನಿಮ್ದು ಎಷ್ಟನೇ ಜನರೇಷನ್ ಸರ್ ಇದು? ಅದು ಅಂದ್ರೆ ನಿಮ್ಗಿಂತ ಎಷ್ಟನೇ ತಲೆಮಾರು ಹಿಂದಿನವ್ರಿಗೆ ನಿಮ್ಗೆ ಉಡುಗೊರೆ? ಲಿಂಗರಾಜ್ ದೇಸಾಯಿ ತಮ್ಮರು ಮುದ್ದಪ್ಪ ರಮಪ್ಪ ಮಡ್ಲಿ, ಅವನ ಮಗ ಲಿಂಗಪ್ಪ ಮುದ್ದಪ್ಪ ಮಡ್ಲಿ, ಅವ್ರ ಅಳೆಯಂದ್ರು ನಮ್ಮ ಮಾವುಗಳು. ಹೆಂಗೆ ಹೆಂಗೆ ಬಂದರು ನಮ್ಮ ಮಾವುಗಳು ಅಂತ ನಾವು ಹೆಂಗೆ ಒಟ್ಟಿನಲ್ಲಿ 4 ತಲೆಮಾರಾಗಿದೆ ನಿಮಗೆ ಜಮೀನು ಸಿಕ್ಕಿ. ಬರೀ ನೀವು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಅಂದ್ರೆ ಬ್ಯಾಂಕ್ ಎಂಪ್ಲಾಯೀಸ್, ದಿಸ್ ಇಸ್ ಬ್ಯಾಂಕ್ ಎಂಪ್ಲಾಯೀಸ್. ಓಕೆ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್. ಸೆಂಟ್ರಲ್ ಕೋಆಪರೇಟಿವ್ ಸೊಸೈಟಿ ಎಂಪ್ಲಾಯಿ ಏನಕ್ಕೆ ಕೆಲಸ ಮಾಡ್ತಿದ್ರಿ ಸರ್? ನಾವು ಶಾಖಾ ಮ್ಯಾನೇಜರ್ ಅಂತ ಇದಕ್ಕೆ ಇದ್ದೀವಿ. ಓಕೆ, ಬ್ರಾಂಚ್ ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಶಾಖಾ ಮ್ಯಾನೇಜರ್ ಇದ್ದೀವಿ. ಬನ್ನಿ ಸರ್, ಹೋಗೋಣ ಹಂಗಾದ್ರೆ. ಹ್ಞೂ, ಹಾಂ ನೋಡಿ ಸರ್, ಕಟ್ಕೊಂಡಿದ್ದ ಇದ್ದು ರೀ? ಹಾಂ ಹೌದು ಹೌದು, 2 ವರ್ಷ ಆಯ್ತು ರೀ. ಬಿದ್ದೋಗಿದೆ 16 ಎತ್ತಿನ ಕಂಬದ ಮನೆ ಇದೆ 16 ಎತ್ತು ಕಟ್ಟೋದು ದೇಸಾಯರ ಕಾಲಕ್ಕೆ ಇದ್ದದ್ದು ಇದು. ಸರ್, ಲಿಂಗರಾಜ ದೇಸಾಯಿ ಅವ್ರ ಹಂಗಾರೆ ಎಷ್ಟು ವರ್ಷ ಆಳ್ವಿಕೆ ನಡೆಸ್ತಾರೆ ಸರ್ ಇಲ್ಲಿ? ಅವರು 1800 ಚಿಲ್ಲರಿಂದ ಹಿಡ್ಕೊಂಡು ಮುಂದೆ 1906 ಮಾಡಾರ ರೀ. 50 ವರ್ಷ ಇರ್ಬೇಕು, 60 ವರ್ಷ ಆಳ್ವಿಕೆ ನಡೆಸ್ತಾರೆ. ಬಹಳ ಡೆವಲಪ್ಮೆಂಟಲ್ ನೋಟಬಲ್ ವರ್ಕ್ಸ್ ನ ಮಾಡಿದ್ದಾರೆ. ಹೌದು, ಆಯ್ತು, ಭಾಳ 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 ಎಲ್ಲದನ್ನ. ಹಾಗಾದ್ರೆ ನೀವು ಇವತ್ತು ನಮಗೆ ತಿಳಿಸ್ಕೊಡ್ಬೇಕು ಸರ್. ಒಂದು ಫೋಟೋ ಉಳಿದ್ ನೋಡಿ ಸಂಧ್ಯ. ಹಾಂ ಸರ್, ಇದು ಜಸ್ಟ್ ಲೈಕ್ ವಾಡೆ ಥರನೇ ಇದೆಯಲ್ಲ. ಅದು ಅದು ಸಣ್ಣ ವಾಡೇನ, ಅದು ದನದ, ಅದು ದನದ ಮನೆಗೆ ಕಟ್ಟೋದು. ಇದು ಎಲ್ಲ ದನಗಳಿಗೆ ಕಟ್ತಿದ್ರು ಇಲ್ಲಿ. ಮುಂದೆ ಅಲ್ಲಿ ಹಿತ್ಲ ಅದ ರೀ, ಹಿತ್ಲ ಹಿಂದ್ಗಡೆ ಹಿತ್ಲ. ಹಾಂ, ಇದು ದನ ಕಟ್ಟಕ್ಕೋಸ್ಕರ ಮಾಡ್ಕೊಂಡಿದ್ದ ಜಾಗ. ಹಾಂ ಹಾಂ, ಈ ಕಡೆ ಏನು ಸರ್? ಇದು ಅಡಿಗೆ ಮನೆ.
ಅಡಿ ಮನಿ ಮಣಗು ಮನಿ ಮುಳ್ಳದವ್ರಿ ಸರ್ ಚಪ್ಪಲ್ ಹಾಕೋರಿ ಅಂದ್ರೆ ಈ ಮನೇಲಿ ನೀವು ವಾಸವಾಗಿದ್ರಿ ಮೊದಲಿದ್ವಿ ಹಿಂದಿನ ತಲೆಮಾರಿನವರೆಲ್ಲ ಇಲ್ಲೇ ವಾಸವಾಗಿದ್ರಿ ನಾಲ್ಕು ವರ್ಷದಿಂದ ಈಗ ಎರಡು ವರ್ಷದಿಂದ ಇದ್ವಿ ಮತ್ತೆ ಇದು ಬಿದ್ದು ಎಷ್ಟು ವರ್ಷ ಆಯ್ತು ಸರ್ ಇದು ಅಷ್ಟೇ ಎರಡು ವರ್ಷ ಅಂದ್ರೆ ನಮ್ಮ ಕೋಬರದವರು ತೊಲೆ ಕಂಬಲ್ಲಿ ಕಿತ್ಕೊಂಡು ತಮ್ಮ ಊರಿಗೆ ಹೋದ ನಿಮ್ ತಮ್ಮ ನಮ್ಮ ಅಂದ್ರೆ ಕೋಬರದವರು ಅವ್ರು ತಗೊಂಡು ಹೋದ್ರು ಅದ್ ಹೇಳಿದಲ್ಲ ನಾವು ಹಳೆಗಳು ಅಂತ ತಿಂತೇವೆ ಒಂದು ಇಷ್ಟು ದೊಡ್ಡ ಮನೆ ಕಮ್ಮಿ ಅಂದ್ರೂ ಒಂದ್ ಎಕರೆ ಮೇಲಿದೆ ಇದು ಇಲ್ಲ ಅಷ್ಟೇನಾಗುದಿಲ್ಲ ಅರ್ಧ ಎಕರೆ ದೊಡ್ಡ ಮನೆ ಬೆಂಗಳೂರಲ್ಲಿ ಗುಂಟೆಗೂ ಸಹಿತ ಮನೆ ಕಟ್ಟೋದಿಲ್ಲ ಎಲ್ಲ ಅಡಿ ಲೆಕ್ಕದಲ್ಲಿ 30-40 ಅಷ್ಟೇ ಹೌದು 30-40 ಈ ಹಂಗ್ ನೋಡ್ಕೊಂಡ್ರೆ ಇದೊಂದು ಅರ್ಧ ಎಕರೆ 20 ಗುಂಟೆ ಜಮೀನು ಇದು ಹೌದು ಬಹಳ ದೊಡ್ಡ ಮತ್ತೆ ಯೂಶಲಿ ನನಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬೇಕು ಸರ್ ಇದು ಮಣ್ಣಲ್ಲಿ ಕಟ್ಟಿರುವಂತ ವಾಡೆನಾ ಬರೀ ಮಣ್ಣು ಮಣ್ಣು ಹೌದು ಹಾಳು ಮಣ್ಣು ಏನ್ ಮಣ್ಣು ಇದು 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 ಹಾಳು ಮಣ್ಣು ಅಂತಾರೆ ಹಾಳು ಮಣ್ಣು ಎಲ್ಲಿ ಎಲ್ಲಿ ಸಿಗುತ್ತೆ ಸರ್ ಇಲ್ಲೇ ಸಿಗುತ್ತೆ ಉಪಯೋಗ ಆಗಂತ ಮಣ್ಣು ಎಲ್ಲಿ ಸಿಗುತ್ತೆ ಇಲ್ಲ ಇಲ್ಲ ನಮ್ಮಲ್ಲೇ ಸಿಗುತ್ತೆ ಲೋಕಲ್ ಅಲ್ಲೇ ಲೋಕಲ್ ಸಿಗುತ್ತೆ ಸೊ ಹಾಗಾದ್ರೆ ಇದು ಒಂದು 200 ವರ್ಷದ ಹಳೆ ಮನೆ 200 ಅಲ್ಲ 300 ವರ್ಷದ್ದು ಆಗ್ತದೆ 300 ವರ್ಷದ ಹಳೆ ಮನೆ ಹೌದು 300 ವರ್ಷದ ಹಾಗಾದ್ರೆ ಇಷ್ಟು ವರ್ಷ ಇದು ಬಾಳಿದ್ದೆ ಹೆಚ್ಚು ಅನ್ಸುತ್ತೆ ಬಾಳ್ಕೆ ಬಂದಿದ್ದೆ ಅಲ್ವಾ ನಾನು ಅನ್ಕೊಂಡೆ ಇದು ಈ ಗಚ್ಚು ಅಂತಾರಲ್ಲ ನಿಮ್ ಕಡೆ ಮರಳು ವಾಡೆಗೆ ಹಾಕ್ತಾರೆ ಇದಕ್ಕೆ ಹಾಕಿಲ್ಲ ಅವರು ಯೂಶಲಿ ವಾಡೆಗಳನ್ನ ಕಟ್ಟದೆ ಗಚ್ಚಿನಲ್ಲಿ ಮತ್ತೆ ಅದಕ್ಕೆ ಆದಂತ ಒಂದು ವಿನ್ಯಾಸ ಇದೆ ವಿನ್ಯಾಸ ಇದೆ ಅದೇ ಶೈಲಿಯಲ್ಲೇ ಇರಬೇಕು ಹೌದು ಹಾಗೆ ಇರಬೇಕು ಓಕೆ ಸೊ ಹಂಗಾದ್ರೆ ಇದು ಈ ಭಾಗದಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ಆ ಹಿಂದಿನ ಭಾಗದಲ್ಲಿ ಅದು ದನ ಕೊಟ್ಟಿಗೆ ದನಗಳನ್ನ ಕಟ್ಟಕ್ ಬಳಸಕಂತ ಒಂದು ಟೈಪ್ ಆಚೆ ಕಡೆ ಇತ್ತು ಇನ್ನೂ ಒಂದು ಇತ್ತು ಆ ಕಡೆ ಹಿಂಗೆ ಪಡಿಸಲಿ ಇಲ್ಲ ಆಚೆ ಕಡೆ ಇದ್ರೆ ಅದನ್ನ ಆಕ್ಸಿಸಿ ಮಾಡ್ರಿ ನಮ್ಮ ಅವರು ಆಕ್ಸಿಸಿ ಮಾಡಿದ್ರು ಅದು ಒಬ್ಬರ ಪಾಲಿಗೆ ಹೋಯ್ತು ಸರ್ ಇಲ್ಲಿ ಏನೇನೋ ಇದಾವೆ ಒಂದಷ್ಟು ಮೆಟೀರಿಯಲ್ಸ್ಗಳು ನಮಗೆ ಗೊತ್ತಿಲ್ಲ ನೀವು ನೋಡಿದಾಗಿಂದ ಇದೆ ಸರ್ ಇದು ಹೌದು ಅಲ್ಲೊಂದು ಮನ್ಯಾಗ ಒಂದ್ ಮಂತ ಇತ್ತು ತೋಟಲ್ ನೋಡ್ರಿ ಅದು ಬಹಳ ಅದು ಒಂದ್ 200 ವರ್ಷದ್ದು ಇರ್ಬೇಕು ಅದು ನಮ್ ಸೊಸೆ ತಂದು ಶ್ರೀಮಂತ ಜಾಯಪ್ಪ ಸರ್ದೇಸಾಯಿ ನವಲಗುಂದ ಶಿರಸಂಗಿ ಸರಿ ಶಿರಸಂಗಿ ಏನು ನವಲಗುಂದ ಶಿರಸಂಗಿ ಏನು ಯಾಕೆ ನವಲಗುಂದ ಶಿರಸಂಗಿ ಅಂತ ಹೇಳ್ತೇನೆ ಇದಂಗಾರೆ ಇದ್ರ ಜಾಯಪ್ಪ ದೇಸಾಯಿ ಸಮಾಧಿ ಕಿಲ್ಲಾ ಕಟ್ಟಿಸ್ತಾರೆ ಇವರು ಇವಾಗ ನಾವು ಸೌದತ್ತಿ ಕಿಲ್ಲ ನೋಡ್ತೀವಲ್ಲ ಊರೊಳಗಡೆ ಹೌದು 1735 ಇರ್ಬೇಕು 45 45 ಇದು ದೇವರ ಜಗಲಿ ಅಂತಾರೆ ದೇವರ ದೇವ್ರ ಮನೆ ಇದು ಅಡಿಗೆ ಮನೆ ಪ್ಲಸ್ ದೇವ್ರ ಮನೆ ಹಿಂಗಾಗಿ ಸಂತ ಕಾಡ್ರಿ ಹಾಲು ಮೊಸರು ಬೆಣ್ಣೆ ತುಪ್ಪ ಹಿಂತಿ ಇಟ್ಕೊಳ್ರಿ ಓಕೆ ಈಗ ನಾವೆಲ್ಲ ಸೆಲ್ಫ್ ಅಂತೀವಿ ಸೆಲ್ಫ್ ಆಧುನಿಕ ಜಗತ್ತಲ್ಲಿ ಸೆಲ್ಫ್ ಇದು ಸೆಲ್ಫ್ ಆಗ ಸೆಲ್ಫ್ ಇದ್ದಂಗ ವಿ ಆರ್ ಯೂಸಿಂಗ್ ಆಸ್ ಎ ಸೆಲ್ಫ್ ಮಜ್ಜಿಗೆ ಕಡಿಯೋರಿ ಮಜ್ಜಿಗೆ ಕಡಿಯೋ ಸರ್ ಎಲ್ಲ ಧೂಳು ಹಿಡಿದು ಹೋಗ್ಬಿಟ್ಟಿದೆ ನೀವಾದ್ರೂ ಒಂದಷ್ಟು ಮ್ಯೂಸಿಯಂ ತರ ಮಾಡಬಹುದು ಸರ್ ಮಾಡಬಹುದು ನಮ್ಮ ನೆಕ್ಸ್ಟ್ ಜನರೇಷನ್ ಯಾರಾದ್ರೂ ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು ವಾಡೆ ನೋಡಕ್ ಬಂದ್ರೆ ಆ ವಾಡೆ ನೋಡಕ್ ಬಂದವರು ಒಂದಷ್ಟು ಹಳೆ ಕಾಲದ ವಸ್ತುಗಳನ್ನ ನೋಡಬಹುದು
ಸರ್, ಇದು ಏನು ಉದ್ದೇಶ? ನಾವು ಎಲ್ಲಾ ವಾಡೆಗಳಲ್ಲೂ ನೋಡ್ತೀವಿ ಈ ರೀತಿ ಗೂಟಗಳು, ಏನಕ್ಕೋಸ್ಕರ ಇದನ್ನ ಮಾಡ್ತಾರೆ? ಅದು ನೆಲವು ಕಟ್ತಿದ್ರು, ಅದಕ್ಕೆ ನೆಲವು ಕಟ್ತಿ, ಅದ್ರೊಳಗೆ ಸ್ವಾರಿ ಇಟ್ಟು ಅದ್ರ ಬೆಣ್ಣಿ ಮಜ್ಜಿಗೆ ತುಪ್ಪ ಹಂಗೆಲ್ಲ ಹಾಕಿ ನೇತಾಕೋದು. ನಾವಿವಾಗ ಗೂಟ ಅಂತ ಮಾಡ್ಕೊಂತೀವಲ್ಲ, ಏನಾದ್ರೂ ನೇತಾಕಕ್ಕೆ. ಅವು ನೇತ ಗೂಟಕ್ಕೆ ಆಗೋದಿಲ್ಲ, ಇಲ್ಲಿ ಹಗ್ನ ಇರ್ತಾವಲ್ಲ ಇಲ್ಲಿ ತ್ರಾಸು ಜೊಂಡಿಗೆ ಇರು ಹಿಂಗೆಲ್ಲ ಇರುವುದಿಲ್ಲ. ಎಸ್ ಸರ್, ಸಾಕಷ್ಟು ವಿಷಯಗಳಿದೆ. ಈ ಮನೇನು ಇತಿಹಾಸ ಹೇಳ್ತಾ ಇದೆ. ಬಿದ್ದೋಗಿರೋ ಈ ಮನೆ ಕೂಡ ಒಂದು ಇತಿಹಾಸ ಹೇಳುತ್ತೆ. ಹೌದೌದು, ನಿಮ್ಮ ತಲೆಮಾರಿನವರು, ನಾಲ್ಕೈದು ತಲೆಮಾರಿನವರು ವಾಸ ಮಾಡ್ತಿದ್ದಂತ ಮನೆ ಇದು. ಹೌದು 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 ಹೌದು, ಇದು ಮಣಿಕರಿ ಹಳೆ ಮಣಿಕ ಆಗಿನ ಮಣಿಕ ನೋಡ್ರಿ ಸರ್, ಕಬ್ಬಿಣದ ಅನಸು ಮರದ ಇಷ್ಟೊಂದು ವೆಯ್ಟ್ ಇದೆಯಲ್ಲ ಸರ್, ಒಳಕಲ್ 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 ಕುಟ್ಟುದು. ಅದು ಬಿತ್ತುದು ಶೆಡ್ಡಿ ಬಟ್ಲು ಅಂತಾರ, ಶೆಡ್ಡಿ ಬಟ್ಲು ಬಿತ್ತಾಕ್ರಿ, ಹೊಲ ಬಿತ್ತೆ ಕೆಟ್ಟ. ಈ ಕಾಳುಗಳನ್ನ ಹಾಕಿ ನೇಗಿಲು ಹಿಂದೆ ಮಾಡ್ತಾರಲ್ಲ, ಮೂರ ಕೊಳವಿ ಇರ್ತಾ ಇಟ್ಟಿರ್ತಾರೆ ಬಿದಿರಿನ, ಅವ ಕಟ್ಟಿರ್ತಾರೆ ಕುಂಟಿ ಕುಂಟಿಗೆ ಹಾಕಿರ್ತಾರೆ, ಅವನ್ ಬಿತ್ತಾರೆ. ಸರಿ ಸರ್, ಬನ್ನಿ ಹಾಗಾದ್ರೆ. ಅಡಿಗೆ ಮನೆ ಇದು ಈ ಕಡೆ ರೈಟ್ ಸೈಡಿಗೆ, ಲೆಫ್ಟ್ ಸೈಡಿಗೆ ಅಡಿಗೆ ಮನೆ, ರೈಟ್ ಸೈಡಿಗೆ ದೇವರ ಕೋಣೆ. ಹಾ, ಇದು ಆಗ್ನೇಯ ದಿಕ್ಕು ಬರ್ತದೆ, ಇಲ್ಲೇ ಅಗ್ನಿ ಅಗ್ನಿ ಮೂಲೆ. ಅಗ್ನಿ ಮೂಲೆ. ಸರಿ ಸರ್, ಬನ್ನಿ ಹಾಗಾದ್ರೆ ಹೋಗೋಣ ಬರ್ರಿ. ಸ್ನೇಹಿತರೆ, ಇವರ ಮೂಲಸ್ಥರು ಅಂದರೆ ಇವರ ಹಿಂದಿನ ತಲೆಮಾರಿನವರು ವಾಸ ಮಾಡ್ತಿದ್ದಂಥ ಒಂದು ಮನೇನ ನಾವಿವಾಗ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಇಲ್ಲಿಂದ ಇನ್ನು ಮುಂದಕ್ಕೆ ದೇಸಾಯಿ ಅವರ ವಾಡೆ ಶಿರಸಂಗಿ ಅನ್ನೋ ಹೆಸರು ಹೇಗೆ ಬಂತು, ಶಿರಸಂಗಿ ನವಲುಗುಂದ ಅಂತ ಯಾಕೆ ಕರೀತಾರೆ, ಈ ಆಸ್ಥಾನ ಯಾರ ರಾಜರ ಆಡಳಿತ ಪ್ರದೇಶವಾಗಿತ್ತು, ತುಂಬ ದೊಡ್ಡ ಆಸ್ಥಾನ ಇರುತ್ತೆ, ಸೊ ಅದಕ್ಕೊಂದು ಇತಿಹಾಸ ಇದೆ. ಆ ಎಲ್ಲ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗ್ತೀರಾ. ಬನ್ನಿ ಹಾಗಾದರೆ, ಇಲ್ಲಿಂದ ನಾವಿವಾಗ ಶಿರಸಂಗಿ ಲಿಂಗರಾಜ ದೇಸಾಯಿಯವರು ಅಂದರೆ ಈ ಮನೆತನದ ಕೊನೆಯ ದೇಸಾಯಿಯವರ ವಾಡೆಗೆ ಹೋಗೋಣ. ಬನ್ನಿ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.